ಹಲೋ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಿದ್ದೀರಾ ಎಲೆಕ್ಟ್ರಾನಿಕ್ಸ್ ಫಾರ್ ಯು ನೋಡಿ ಫ್ರೆಂಡ್ಸ್ ನಾವು ಎಲ್ಲಾದರೂ ಒಂದು ಕಡೆ ಇಂಟ್ರವ್ಯೂ ಫೇಸ್ ಮಾಡೋಕ್ಕೋಗಲಿ ಇಲ್ಲ ನಮಗೆ ಯಾವುದೇ ರೀತಿ ಒಂದು ರೆಸಿಸ್ಟರ್ ವ್ಯಾಲ್ಯೂ ಅನ್ನು ಕಂಡುಹಿಡಿಬೇಕು ಅಂದರೆ ಯಾವ ರೀತಿ ಅನ್ನೋದನ್ನು ನಮಗೆ ಒಂದು ಕಲರ್ ಕೋಡ್ ಟೇಬಲ್ ಬರುತ್ತಲ್ಲ ಆ ಕಲರ್ ಕೋಡ್ ಟೇಬಲ್ ನೆನಪಿರಬೇಕಾಗುತ್ತೆ ಅದನ್ನು ಯಾವ ರೀತಿ ನಾವು ಸಿಂಪಲ್ಲಾಗಿ ನೆನಪಿಟ್ಕೋಬೇಕು ಅದೇ ರೀತಿ ನಾವು ಕಲರ್ ಕೋಡನ್ನು ಒಂದು ರೆಸಿಸ್ಟರ್ ಅನ್ನು ಕಲರ್ ಕೋಡ್ ಮುಖಾಂತರ ಯಾವ ರೀತಿ ನಾವು ಫೈಂಡ್ ಔಟ್ ಮಾಡಬೇಕು ಅನ್ನೋದನ್ನು ನಾವು ಕಳಿಯೋಣ ನೋಡಿ ಫ್ರೆಂಡ್ಸ್ ಈ ವಿಡಿಯೋ ಕೊನೆವರೆಗೂ ನೋಡ್ತಾನೇ ಇರಿ ನಿಮಗಿರುವಂಥ ಡೌಟ್ಸು ಕ್ಲಿಯರ್ ಆಗುತ್ತೆ ಖಂಡಿತ ಅದಕ್ಕಿಂತ ಮೊದಲು ನೀವು ನಮ್ಮ ಎಲೆಕ್ಟ್ರಾನಿಕ್ಸ್ ಫಾರ್ ಯು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಅನ್ನು ಒತ್ತಿ ಬನ್ನಿ ವಿಡಿಯೋ ಶುರು ಮಾಡೋಣ ನೋಡಿ ಫ್ರೆಂಡ್ಸ್ ಇದು ನಮ್ಮ ಕಲರ್ ಕೋಡಿಂಗ್ ಟೇಬಲ್ ಫ್ರೆಂಡ್ಸ್ ಈ ರೀತಿ ಇರುತ್ತೆ ಇದನ್ನು ನಾವು ಯಾವ ರೀತಿ ನೆನ್ಪಿಟ್ಕೋಬೇಕು ಅಂದರೆ ನಾನು ಸಿಂಪಲ್ ಆಗಿ ಟ್ರಿಕ್ ಹೇಳ್ಕೊಡ್ತೀನಿ ನಿಮಗೆ ಯಾವ ರೀತಿ ನೆನ್ಪಿಟ್ಕೋಬೇಕಂದ್ರೆ ನೋಡಿ ಇಲ್ಲಿ ಈ ಕಲರ್ಸ್ ಇದ್ದಾವೆ ನಾವು ಈ ಕಲರ್ಸ್ ಎಲ್ಲ ಯಾವ ರೀತಿಯಪ್ಪ ನೆನ್ಪಿಟ್ಕೋಬೇಕು ಅಂದರೆ ನೋಡಿ ಫ್ರೆಂಡ್ಸ್ ಸಿಂಪಲ್ ಆಗಿರೋಟ್ರಿಗೆ ಕೇಳ್ತೀನಿ ಬಿ ಬಿ ರಾಯ್ ಗೋಸ್ ಬಾಂಬೆ ವಯಾ ಗೇಟ್ ವೇ ಗೋಲ್ಡು ಸಿಲ್ವರು ಅಷ್ಟೇ ಫ್ರೆಂಡ್ಸ್ ನೋಡಿ ಬಿ ಬಿ ರಾಯ್ ಬಿ ಬಿ ಅಂದರೆ ಬ್ಲ್ಯಾಕು ಬ್ರೌನು ರಾಯ್ ಅಂದರೆ ಆರ್ ಒ ವೈ ರಾಯ್ ಬರುತ್ತೆ ರೆಡ್ಡು ಆರೆಂಜು ಎಲ್ಲೋ ಆಮೇಲೆ ಗೋಸ್ ಬಾಂಬೆ ಅಂದರೆ ಜಿ ಫಾರ್ ಗ್ರೀನು ಬಾಂಬೆ ಬಿ ಫಾರ್ ಬ್ಲೂ ವಯಾ ಗೇಟ್ ವೇ ವಯಾ ವಿ ಅಂದರೆ ವಿ ಫಾರ್ ವೈಲೆಟ್ ಗೇಟ್ ಅಂದರೆ ಗ್ರೇ ಮತ್ತು ವೇ ಅಂದರೆ ವೈಟು ಅದೇ ರೀತಿ ಸಿಲ್ವರ್ ಗೋಲ್ಡು ಮತ್ತು ಸಿಲ್ವರ್ ಫ್ರೆಂಡ್ಸ್ ನೋಡಿ ಇದಾಯಿತು ನಮಗೆ ಫಸ್ಟ್ ಬ್ಯಾಂಡು ಸೆಕೆಂಡ್ ಬ್ಯಾಂಡ್ ಡಿಜಿಟ್ಸ್ ಈ ರೀತಿ ಇರುತ್ತೆ ಫ್ರೆಂಡ್ಸ್ ಝೀರೋ ಟು ನೈನೂರಿಗೂ ಇರುತ್ತೆ ನಮಗೆ ಇದು ಮಲ್ಟಿಪ್ಲೇಯರ್ ಫ್ರೆಂಡ್ಸ್ ಈ ರೀತಿ ಇರುತ್ತೆ ಮಲ್ಟಿಪ್ಲೇಯರ್ ನಮಗೆ ಒನ್ ಇರುತ್ತೆ ಆಮೇಲೆ ಟೆನ್ನು ಆಮೇಲೆ ಹಂಡ್ರೆಡು ಆಮೇಲೆ ಒನ್ ಕೆ ಆಮೇಲೆ ಟೆನ್ ಕೆ ಇದೇ ರೀತಿ ಎಟ್ಸೆಟ್ರಾ ಎಟ್ಸೆಟ್ರಾ ಆಮೇಲೆ ಇದು ಟಾಲರೆನ್ಸ್ ಫ್ರೆಂಡ್ಸ್ ಇದನ್ನು ನಾವು ಯಾವ ರೀತಿ ಫೈಂಡ್ ಔಟ್ ಮಾಡಬೇಕಪ್ಪ ಅಂದರೆ ನಿಮಗೆ ಎಕ್ಸಾಂಪಲ್ ನೋಡಿ ಫ್ರೆಂಡ್ಸ್ ಇಲ್ಲಿ ಒಂದು ರೆಸಿಸ್ಟರ್ ತೊಗೊಂಡಿದ್ದೀನಿ ನಾನು ರೆಸಿಸ್ಟರ್ ನಮಗೆ ಇದೇ ರೀತಿ ಫ್ರೆಂಡ್ಸ್ ಬರೋದು ನೋಡಿ ಇದು ನಮಗೆ ಫೋರ್ ಬ್ಯಾಂಡ್ ರೆಸಿಸ್ಟರು ಇದೇ ರೀತಿ ನಿಮಗೆ ಫೈವ್ ಬ್ಯಾಂಡ್ ಬಂದರೂ ಬರುತ್ತೆ ಸಿಕ್ಸ್ ಬ್ಯಾಂಡ್ ಬಂದರೂ ಬರುತ್ತೆ ಇದನ್ನು ನಾವು ಯಾವ ರೀತಿ ಫೈಂಡ್ ಔಟ್ ಮಾಡಬೇಕು ಅಂದರೆ ಸಿಂಪಲ್ ಆಗಿ ಈಗ ಫೋರ್ ಬ್ಯಾಂಡ್ ರೆಸಿಸ್ಟರ್ ಬಗ್ಗೆ ನೋಡೋಣ ನಾವು ನೋಡಿ ಫ್ರೆಂಡ್ಸ್ ಈ ರೆಸಿಸ್ಟರಲ್ಲಿ ನಮಗೆ ಫೋರ್ ಕಲರ್ಸ್ ಕಾಣಿಸ್ತಿದೆ ಯಾವುದು ಬ್ರೌನು ಬ್ಲ್ಯಾಕು ಮತ್ತು ರೆಡ್ಡು ಮತ್ತು ಗೋಲ್ಡು ಈ ಫೋರ್ ಕಲರ್ಸನ್ನು ಯೂಸ್ ಮಾಡಿಕೊಂಡು ನಾವು ಇದರ ವ್ಯಾಲ್ಯೂವನ್ನು ಯಾವ ರೀತಿ ಕಂಡುಹಿಡಿಬೇಕು ಅಂದರೆ ನಾನು ನಿಮ್ಗೆ ಹೇಳ್ತೀನಿ ಇಲ್ಲಿ ನೋಡಿ ಫ್ರೆಂಡ್ಸ್ ಫಸ್ಟ್ ಕಲರ್ ನಮ್ಗೆ ಯಾವುದಿದೆ ಬ್ರೌನ್ ಇದೆ ಇಲ್ಲಿ ಬ್ರೌನಲ್ಲಿರೋ ವ್ಯಾಲ್ಯೂ ತೊಗೊತೀವಿ ಒನ್ ಅಂತ ಇಲ್ಲಿ ಬರ್ಕೊಳ್ಳೋಣ ಆಮೇಲೆ ನೋಡಿ ಫ್ರೆಂಡ್ಸ್ ಬ್ಲ್ಯಾಕ್ ಅಂತಿದೆ ಬ್ಲ್ಯಾಕಲ್ಲಿರೋ ವ್ಯಾಲ್ಯೂ ತಗೊಳ್ತೀವಿ ಏನಂತಿದೆ ಬ್ಲ್ಯಾಕಲ್ಲಿ ಝೀರೋ ಅಂತಿದೆ ಇಲ್ಲಿ ಒಂದು ಪಕ್ಕದಲ್ಲಿ ಝೀರೋ ಅಂತ ಬರ್ಕೊಳ್ಳೋಣ ಆಮೇಲೆ ಏನಿದೆ ಥರ್ಡ್ ಕಲರು ನಮಗೆ ರೆಡ್ ಇದೆ ರೆಡ್ಡು ಅಂದರೆ ಇಲ್ಲಿ ರೆಡ್ ನೋಡಿ ರೆಡ್ಡಲ್ಲಿ ಏನಿದೆ ತರ್ಡು ನಾವು ಮಲ್ಟಿಪ್ಲೇಯರ್ ತಗೋಬೇಕು ಇಲ್ಲಿ ನಾವು ಫಸ್ಟ್ ಬ್ಯಾಂಡು ಸೆಕೆಂಡ್ ಬ್ಯಾಂಡ್ ಮಾತ್ರ ಫಸ್ಟ್ ಕಲರು ಮತ್ತು ಸೆಕೆಂಡ್ ಕಲರ್ ತಗೋಬೇಕು ತರ್ಡ್ ಕಲರನ್ನು ಮಲ್ಟಿಪ್ಲೈಯರ್ ಆಗಿ ತಗೋಬೇಕು ನಾವು ಇದು ನೋಡಿ ನಮಗೆ ಇಂಟು ಹಂಡ್ರೆಡ್ ಅಂತಿದೆ ಇಂಟು ಹಂಡ್ರೆಡ್ ಅಂತ ಹಾಕ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಟೆನ್ ಇಂಟು ಹಂಡ್ರೆಡ್ ಏನಾಯಿತು ನಮಗೆ ಟೆನ್ ಇಂಟು ಹಂಡ್ರೆಡ್ ವ್ಯಾಲ್ಯೂ ಏನಾಗುತ್ತೆ ಒನ್ ಕೆ ಬರುತ್ತೆ ಫ್ರೆಂಡ್ಸ್ ನೋಡಿ ಸಾವಿರ ಬರುತ್ತೆ ಇದನ್ನು ನಾವು ಒನ್ ಕಿಲೋ ಹೋಮ್ಸ್ ಅಂತ ಹೇಳ್ತೀವಿ ಅದೇ ರೀತಿ ನಮಗೆ ಗೋಲ್ಡ್ ಕಲರ್ ಇದೆ ಫ್ರೆಂಡ್ಸ್ ಗೋಲ್ಡ್ ಕಲರ್ ನೋಡಿ ಏನಿದೆ ಇಲ್ಲಿ ವ್ಯಾಲ್ಯೂ ಪ್ಲಸ್ ಆರ್ ಮೈನಸ್ ಫೈವ್ ಪರ್ಸೆಂಟ್ ಅಂತಿದೆ ಇದು ಟಾಲ್ರೆನ್ಸ್ ಫ್ರೆಂಡ್ಸ್ ಇದು ಪ್ಲಸ್ ಆರ್ ಮೈನಸ್ ಫೈವ್ ಪರ್ಸೆಂಟ್ ಅಂತ ಇದರ ಟಾಲರೆನ್ಸು ನಾವು ಇದನ್ನು ಫೈಂಡ್ ಔಟ್ ಮಾಡ್ತೀವಿ ಯಾವ ರೀತಿ ಅಂದರೆ ನಮಗೆ ಎಕ್ಸಾಕ್ಟ್ ವ್ಯಾಲ್ಯೂ ಬರಲ್ಲ ಫ್ರೆಂಡ್ಸ್ ಈಗ ಅಪ್ರಾಕ್ಸಿಮೇಟ್ ಬರುತ್ತೆ ನೈನ್ ಫಿಫ್ಟಿ ಹೋಮ್ಸ್ ಬರ್ಬೋದು ಇಲ್ಲ ನೈನ್ ಫಿಫ್ಟಿ ಫೈವ್ ಹೋಮ್ಸು ನೈನ್ ಫಿಫ್ಟಿ ಸಿಕ್ಸ್ ಹೋಮ್ಸು ಈ ರೀತಿ ಅಪ್ರಾಕ್ಸಿಮೇಟ್ ಎಕ್ಸಾಕ್ಟ್ ವ್ಯಾಲ್ಯೂ ಬರೋಲ್ಲ ಪ್ಲಸ್ ಆರ್ ಮೈನಸ್ ಬರ್ಬೋದು ಫ್ರೆಂಡ್ಸ್ ಇದನ್ನು ನಾವು ರೆಜಿಸ್ಟ್ರರ್ ವ್ಯಾಲ್ಯೂವನ್ನು ಸಿಂಪಲ್ಲಾಗಿ ಈ ರೀತಿ ಫೈಂಡ್ ಔಟ್ ಮಾಡ್ಬೋದು ಫ್ರೆಂಡ್ಸ್ ನಿಮಗೆ ನೋಡಿ ಫ್ರೆಂಡ್ಸ್ ಈ ಟೇಬಲನ್ನು ನೆನ್ಪಿಟ್ಕೊಳ್ಳೋಕೆ ಸಿಂಪಲ್ ಆಗಿರುವಂತಹ ಟ್ರಿಕ್ ಕೊಟ್ಟಿದ್ದೀನಿ ಈ ಟ್ರಿಕ್ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಂತೀನಿ ಈ ವಿಡಿಯೋನೂ ನಿಮ್ಗೆ ಇಷ್ಟ ಆಯಿತು ಅಂತ ತಿಳಿತೀನಿ ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ ಧನ್ಯವಾದಗಳು